ಅಥವಾ ಮೋದಿ ಮನೆ ಆಸ್ತಿ ಮಾರಿ ಏನಾದ್ರು ತಗೊಂಡ್ಬಂದು ಕೊಡ್ತಾ ಇದಾರ ಅವರು? ಹೌದು, ಮತ್ತೆ ಮೋಸ ಅಲ್ವಾ ಹೇಳಿ. ಅಲ್ಲ, ಅವರು ಕೇಳ್ತಾರೆ ಬಿಜೆಪಿ ಅವರು, ನೀವು ಎಕ್ಸ್ಟ್ರಾ 5 ಕೆಜಿ ಕೊಡ್ತೀವಿ ಅಂತ ನೀವು ಡಿಸೈಡ್ ಮಾಡಿದಾಗ ಮೋದಿ ಅವ್ರನ್ನ ಕೇಳಿ ನೀವು ಡಿಸಿಷನ್ ತಗೊಂಡ್ರ ಅಂತ. ನಾವ್ ಯಾಕೆ ಮೋದಿ ಅವ್ರನ್ನ ಡಿಸಿಷನ್ ಕೇಳ್ಬೇಕು? ನಾವೇನಾದ್ರೂ ಬಿಜೆಪಿ ಪಾರ್ಟಿ ಫಂಡ್ ಇಂದ ತಗೊಂಡ್ಬಂದ್ ಕೊಡಿ ನಮ್ಗೆ ಅಕ್ಕಿ ಅಂತ ಕೇಳ್ತಾ ಇದೀವ? ಅಥವಾ ಮೋದಿ ಮನೆ ಆಸ್ತಿ ಮಾರಿ ಏನಾದ್ರು ತಗೊಂಡ್ಬಂದ್ ಕೊಡ್ತಾ ಇದಾರ ಅವರು? ನಾವ್ ಯಾಕೆ ಪರ್ಮಿಷನ್ ತಗೋಬೇಕು? ನಮ್ಮ ಜನರ ದುಡ್ಡು, ನಮ್ಮ ರೈತರು ಬೆಳೆದಿರೋ ಅಕ್ಕಿ ನಮಗೆ ಕೊಡೋದಕ್ಕೋಸ್ಕರ ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇದು ಮೋಸ ಅಲ್ಲದೆ ಇನ್ನೇನು ಹೇಳಿ. ನಾವೇನಾದ್ರೂ ನಮ್ಮ ಮನೆಗೆ ತಗೊಂಡೋಗ್ತಾ ಇದೀವಾ? ಇಪ್ಪ ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಸಿದ್ದರಾಮಯ್ಯ ಅವ್ರ ಮನೆ ಅವ್ರೇನಾದ್ರೂ ಅವ್ರ ಮನೆಗೆ ತಗೊಂಡೋಗಿ ಈ ಅಕ್ಕಿನ ಉಪಯೋಗಿಸ್ಕೊತಾ ಇದ್ದಾರಾ? ಜನಕ್ಕೆ ತಾನೇ ಕೊಡ್ತಾ ಇದ್ದೀವಿ, ಬಡವ್ರಿಗೆ ತಾನೇ ಕೊಡ್ತಾ ಇದ್ದೀವಿ. ಇದು ಮಲತಾಯಿ ಧೋರಣೆ ಅಲ್ಲದೆ ಇನ್ನೇನು ಹೇಳಿ ಮೇಡಮ್. ನೀವೇ ಕೇಂದ್ರದ ಈ ಧೋರಣೆಗೆ ನೀವು ಯಾವ ರೀತಿ ಹೋರಾಟ ಮಾಡ್ತೀರಾ? ಅಲ್ಲ, ಹೋರಾಟ ಅಲ್ಲ, ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಕೋಳಿ ಕೂಗ್ಲಿಲ್ಲ ಅಂತಂದ್ರೆ ಬೆಳಗಾಗಲ್ಲ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದು ತಪ್ಪು. ಅವ್ರ ಅಕ್ಕಿ ಕೊಟ್ಟಿಲ್ಲ ಅಂದ್ರು ನಾವು ಬೇರೆ ಕಡೆಯಿಂದ ಅಕ್ಕಿ ತಗೊಂಬರ್ತೀವಿ, ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ. ನಾವು ಕೊಟ್ಟಿರೋ ಭರವಸೆನ ನಾವು ಜನಕ್ಕೆ ತಲುಪಿಸ್ತೀವಿ. ನಾವು ನುಡಿದಂತೆ ನಡೆದಿರುವ ಸರ್ಕಾರ, ಈ ಸತಿನೂ ನಾವು ನುಡಿದಂತೆ ನಡೀತೀವಿ. ನಾವು ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ಇದನ್ನ ಸಕ್ಸಸ್ಫುಲ್ ಮಾಡೇ ಮಾಡ್ತೀವಿ. ಇದನ್ನ ಇವಾಗ ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ಸಕ್ಸಸ್ಫುಲ್ ಮಾಡ್ತೀವಿ. ನಾವು